ಲೋಕಸಭೆ ಚುನಾವಣೆ ವೇಳೆ ಡಿಕೆಶಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ರ ಡಿಸಿಎಂ ಡಿಕೆಶಿ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಮತ್ತೆ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ ಡಿಸಿಎಂ ಡಿಕೆಶಿ ಅವರು ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನವಷ್ಟೇ ಕಾಯಿರಿ. ದೆಹಲಿಯಲ್ಲಿ ಎಲ್ಲವೂ ತೀರ್ಮಾನ ಆಗಿದೆ. ಈಗ ಚರ್ಚೆ ಬೇಡ, ನೀವು ನನಗೆ ಬೆಂಬಲವಾಗಿ ನಿಂತ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಬಿಜೆಪಿಯಲ್ಲಿ ನಮ್ಮವರಿಗೆ ಅವಕಾಶ ಇಲ್ಲ, ಜೆಡಿಎಸ್ ಗೆಲ್ಲಲ್ಲ, ಅವಕಾಶ ನಿಮ್ಮ ಬಾಗಿಲಿಗೆ ಬಂದಿದೆ, ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನ ಬಿಟ್ಕೊಡ್ಬೇಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ನನಗ್ ಶಕ್ತಿ ತುಂಬಿ ಮೈಸೂರಿನ ಒಕ್ಕಲಿಗರ ಸಭೆಯಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಲ್ಪ ದಿನ ಅಷ್ಟೇ, ಈಗ ಮುಂಚಿದ್ದಲ್ಲಿ ಚಲುವರಾಯ ಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದ್ರೆ ನ್ಯಾಯ ಹೇಳ್ತಾ ಇದ್ರು, ಅದಾಗುತ್ತೆ ನೀನ್ ಹೇಳ್ತಾ ಇದ್ರು, ನಾನು ನೀವ್ ಮಾಡೋದ್ ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೀತಿಲ್ಲ, ಡೆಲ್ಲಿ ನಡೀಬೇಕು ಅಂತ ಅಂದ್ರು. ಡೆಲ್ಲಿ ಏನಾಗ್ಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ ಅದಕ್ಕೆ, ಚರ್ಚೆ ಆಗುತ್ತೆ ಬೇಡ. ನಮ್ಗೆ ಹೇಳೋದು ಇಷ್ಟೇ, ಈಗ ಒಂದು ಅವಕಾಶ ಸಿಕ್ಕಿದೆ ಆಯ್ತು ಕೊಟ್ಟಾಯ್ತು. ಬಿಜೆಪಿ ಅಂತೂ ನಮ್ಮೂರ ಯಾರು ಅವಕಾಶ ಇಲ್ಲ, ದಡ ಹಿಂಗ್ ಗೆಲ್ಲಕ್ ಸಾಧ್ಯ ಇಲ್ಲ, ದಡ ಬರಕ್ ಸಾಧ್ಯನ? ಎಂತ ಕಾಲದಲ್ಲಿ 40ಕ್ಕೆ ಬಂದದಕ್ಕೆ ಸುಸ್ತಾಗಬೇಕು, ಈಗ 19ಕ್ಕೆ ಬಂದಿದೆ, ಮುಂದಕ್ಕೆ ಏನಾಯ್ತದ ಗೊತ್ತಿಲ್ಲ ನನಗೆ. ಈ ಒಂದು ಅವಕಾಶ ನಿಮ್ ಮನೆ ಬಾಗಿಲು ಬಂದಿದೆ, ಅದಕ್ಕೆ ನನ್ಗೆ ಶಕ್ತಿ ತುಂಬಬೇಕು. ಅಭ್ಯರ್ಥಿ ಲಕ್ಷ್ಮಣ್ ಅವರನ್ನ ಗೆಲ್ಲಿಸಿಕೊಡಿ, ಅವರು ಸೋತ್ರೆ ನಮ್ಗೆಲ್ಲ ತೊಂದರೆ ಆಗುತ್ತೆ, ಒಕ್ಕಲಿಗ ನಾಯಕರಿಗೆ ತೊಂದರೆ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆಶಿ. ಲಕ್ಷ್ಮಣ್ ಸೋತ್ರೆ ರಾಜಕೀಯದಲ್ಲಿ ತೊಂದರೆ ಎದುರಾಗುತ್ತೆ, ನನಗೆ ಚಲುವರಾಯಸ್ವಾಮಿ ವೆಂಕಟೇಶ್ಗೆ ತೊಂದರೆ ಆಗುತ್ತೆ, ಕೃಷ್ಣ ಭೈರೇಗೌಡ ಸೇರಿದಂತೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಡಿಕೆಶಿ ಅವರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಲಕ್ಷ್ಮಣ್ಗೆ ಒಂದು ಅವಕಾಶ ಮಾಡ್ಕೊಡಿ, ನಿಮ್ ಹುಡುಗನ ನೀವು ಕಳ್ಕೊಳಕ್ ಹೋಗ್ಬೇಡಿ, ಕಳ್ಕೊಡೋದಲ್ಲದೆ ನನಗೂ ರಾಜಕೀಯದಲ್ಲಿ ನನಗೆ ವೆಂಕಟೇಶ್ಗೆ ಚಲುವರಾಯ ಸ್ವಾಮಿಗೆ ಮೂರು ಜನಕ್ಕೂ ಕೂಡ ಕೃಷ್ಣ ಭೈರೇಗೌಡ ನಮ್ಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ಅಪ್ಪ ತೊಂದರೆ ಆಯ್ತು, ಇದನ್ನ ಕಳ್ಕೊಬೇಕು. ಲಕ್ಷ್ಮಣ್ಗೆ ಒಂದು ಅವಕಾಶ ಮಾಡ್ಕೊಡಿ, ನಿಮ್ ಹುಡುಗನ ನೀವು ಕಳ್ಕೊಳಕ್ ಹೋಗ್ಬೇಡಿ, ಕಳ್ಕೊಡೋದಲ್ಲದೆ ನನಗೂ ರಾಜಕೀಯದಲ್ಲಿ ನನಗೆ ವೆಂಕಟೇಶ್ಗೆ ಚಲುವರಾಯ ಸ್ವಾಮಿಗೆ ಮೂರು ಜನಕ್ಕೂ ಕೂಡ ಕೃಷ್ಣ ಭೈರೇಗೌಡ ನಮ್ಗೆಲ್ಲ ಕೂಡ ಮುಂದಕ್ಕೆ ದೊಡ್ಡ ಅಪ್ಪ ತೊಂದರೆ ಆಯ್ತು, ಇದನ್ನ ಕಳ್ಕೊಬೇಕು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಡಿಸಿಎಂ ಡಿಕೆಶಿ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯುವಂತಹ ಗಾಳಕ್ಕೆ ಮುಂದಾಗಿದ್ದಾರ ಅಂತ. ಒಂದು, ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡೋ ಮೂಲಕ ಒಕ್ಕಲಿಗ ಮತದಾರರನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮತ್ತೊಂದ್ ಕಡೆ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳಗೊಳಗೆ ಆಗ್ತಾ ಇರುವಂತಹ ರಣತಂತ್ರ. ಅದರಲ್ಲೂ ಪ್ರಮುಖವಾಗಿ ಡಿಕೆಶಿ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಅಂದ್ರೆ, ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನ ಅಷ್ಟೇ ಕಾಯಿರಿ ಅಂತ ದೆಹಲಿ ಮಟ್ಟದಲ್ಲೂ ಕೂಡ ಇದು ಚರ್ಚೆ ಆಗಿದೆ ಅಂತ ಹೇಳಿ, ಈ ಹೇಳಿಕೆಯ ಹಿಂದಿನ ಮರ್ಮ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಚೈತ್ರ ಅನುಮಾನವೇ ಇಲ್ಲ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಒಂದು ತಂತ್ರಗಾರಿಕೆ ತಕ್ಕ ಮಟ್ಟಿಗೆ ಅಥವಾ ನಿರೀಕ್ಷೆಗೂ ಮೀರಿ ಒಂದು ಫಲವನ್ನು ಕೊಟ್ಟಿತ್ತು ಕಾಂಗ್ರೆಸ್ಗೆ ಅನ್ನುವಂಥದ್ದು? ಅಂದ್ರೆ ಭಿನ್ನಾಭಿಪ್ರಾಯಗಳಿದೆ, ಕುರ್ಚಿಗಾಗಿ ಕಾದಾಟ ನಡೀತಾ ಇದೆ, ಮುಂದಿನ ಸಿಎಂ ಯಾರು, ಈ ಎಲ್ಲ ಪ್ರಶ್ನೆಗಳು ಆಯಾಮಗಳಿಗೆ ಆಸ್ಪದ ಇದ್ದರೂ ಕೂಡ ಅದೆಲ್ಲದರ ಹೊರತಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ ಅನ್ನೋ ಕಾರಣಕ್ಕೆ ಅಹಿಂದ ವರ್ಗ ಅತಿದೊಡ್ಡ ಕನ್ಸಾಲಿಡೇಷನ್ ಆಗಿದ್ದು, ಮತ್ತು ಒಕ್ಕಲಿಗ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಎಸ್ ಎಂ ಕೃಷ್ಣ ನಂತರ ಮತ್ತೊಬ್ಬ ನಾಯಕನಿಗೆ ಬಹುಮತದ ಸರ್ಕಾರದಲ್ಲಿ ಅವಕಾಶ ಇದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಹಂತ ಹಂತದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಏನು ಕೊಡ್ತಾ ಹೋದ್ರು ಡಿ ಕೆ ಶಿವಕುಮಾರ್ ಅವರು ಪ್ರತಿ ಸಭೆ ಸಮಾರಂಭಗಳಿಲ್ಲ ಅದು ತಕ್ಕ ಮಟ್ಟಿಗೆ ಫಲವನ್ನು ಕೊಡ್ತು ಅಂತ. ಅಂದ್ರೆ ನರೇಷನ್ ನ ಬಿಲ್ಡ್ ನರೇಟಿವ್ನ ಬಿಲ್ಡ್ ಮಾಡೋದ್ರಲ್ಲಿ, ಅಂದ್ರೆ ಬಹುತೇಕ ಒಕ್ಕಲಿಗ ಮತಗಳು ಜೆಡಿಎಸ್ ಇಂದ ಸ್ಪ್ಲಿಟ್ ಆದಂತಹ ಮತಗಳು ಬಿಜೆಪಿಗೆ ಹೋಗಿದೆ ಅನ್ನುವಂಥದ್ದು ಎಷ್ಟು ಫ್ಯಾಕ್ಟ್ ಲೈನ್ ಅಲ್ಲಿದೆ. ಅದರೆಲ್ಲದರ ಹೊರತಾಗಿಯೂ ಕೂಡ ಆ ಒಂದು ಡಿ ಕೆ ಅಂತಂದ್ರೆ ಒಕ್ಕಲಿಗ ಮುಖ, ಕಾಂಗ್ರೆಸ್ಗೆ ಒಂದು ಬಲ ಸಂಘಟನೆಯಲ್ಲಿರ್ಬೋದು ಅಥವಾ ಸಮುದಾಯದಲ್ಲಿರ್ಬೋದು ಒಂದು ಬಲ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೊಡ್ಲಿಕ್ಕೆ ಅನುಕೂಲ ಆಯಿತು. ಆದರೆ ಅದಾದ ನಂತರ ಆಗಿದ್ದೇನು? ಸಹಜವಾಗಿ ಸಿದ್ದರಾಮಯ್ಯ ಅವರು ಶಾಸಕ, ಅತಿ ಹೆಚ್ಚು ಶಾಸಕರ ಬಲ ಇರೋದ್ರಿಂದ ಅವರು ಮುಖ್ಯಮಂತ್ರಿ ಆದರೂ ಅಹಿಂದ ವರ್ಗದ ಬೆಂಬಲ ಇತ್ತು ಎಲ್ಲ ಕಾರಣಕ್ಕೆ, ಮತ್ತು ಲೋಕಸಭಾ ಚುನಾವಣೆಯ ಪಾಪ್ಯುಲಾರಿಟಿ ಮತ್ತು ಒಬ್ಬ ವರ್ಚಸ್ವಿ ನಾಯಕ, ಒಂದು ಹಿಂದುಳಿದ ವರ್ಗಗಳ ನಾಯಕ, ಮಾಸ್ ಲೀಡರ್ ಅನ್ನೋ ಕಾರಣಕ್ಕೆ ಮೊದಲ ಆದ್ಯತೆ, ಪ್ರಥಮ ಆದ್ಯತೆ ಅವರಿಗೆ ಸಿಕ್ತು. ಆದರೆ ಆಗುವಂಥ ಪ್ರಕ್ರಿಯೆಯಲ್ಲಾದಂಥ ಒಂದು ಹಗ್ಗ ಜಗ್ಗಾಟ ಏನಿದೆ, ಡಿ ಕೆ ಶಿವಕುಮಾರ್ ಅವರ ಮುನಿಸು, ಅದಾದ್ಮೇಲೆ ಹೈಕಮಾಂಡ್ನ ಸಂಧಾನ, ಮತ್ತು ನಾಲ್ಕು ಗೋಡೆಯೊಳಗಡೆ ನಡೆದಿರುವಂಥ ಚರ್ಚೆ ಅಥವಾ ಮುಂದಿನ ದಿನಗಳಲ್ಲಿ ಬದಲಾಗುತ್ತೆ,
ಒಂದೂವರೆ ವರ್ಷಗಳ ಅನುಪಾತ, ಈ ಎಲ್ಲ ಆಯಾಮಗಳಿಗೂ ಕೂಡ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಲಿಲ್ಲ. ಯಾಕಂದರೆ ಆಯಾ ನಾಯಕರ ಮಟ್ಟಗಳಲ್ಲಿ ಮಾತುಕತೆ ಆಗ್ತಾ ಇದ್ವಿ ಹೊರತು ಹೈಕಮಾಂಡ್ ಇಂಥದ್ದೊಂದು ಹೇಳಿಕೆ ಅಥವಾ ಇಂಥದ್ದೊಂದು ಭರವಸೆಯನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಕೂಡ ಹೇಳಿರಲಿಲ್ಲ. ಎಲ್ಲ ಹೈಕಮಾಂಡ್ ನಾಯಕರ ಎಚ್ಚರಿಕೆಯ ನಂತರವೂ ಕೂಡ ಸಿದ್ದರಾಮಯ್ಯ 5 ವರ್ಷ CM ಅನ್ನುವಂಥದ್ದನ್ನು ಅವರು ಬೆಂಬಲಿಗರು ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ಗೆ ಸಹಜ ನ್ಯಾಯದಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಬೆಂಬಲದಲ್ಲಿರುವಂಥ ಹಳೆ ಮೈಸೂರಿನ ಮಾಗಡಿ ಬಾಲಕೃಷ್ಣ ಇರ್ಬೋದು, ರವಿ ಗಾಣೆಗೆ ಇರ್ಬೋದು, ಇಂಥ ನಾಯಕರುಗಳು ಹೇಳ್ತಾ ಇದ್ರು. ಆದರೆ ಅದೆಲ್ಲದರ ಹೊರತಾಗಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಈ ಪೂರ್ಣಾವಧಿ ಅಥವಾ ಅಧಿಕಾರ ಹಂಚಿಕೆಯ ಬಗ್ಗೆ ಸರಿಯಾಗಿ ಎಲ್ಲೂ ಕೂಡ ಮಾತಾಡ್ತಿರಲಿಲ್ಲ. ಆದರೆ ಎಗೇನ್ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ಸುತ್ತಿನ ಅವಕಾಶ ಅನ್ನುವಂಥದ್ದನ್ನು ಮನಗಂಡಿರುವಂಥ ಈ ಒಂದು ಕಾಂಗ್ರೆಸ್ನ ಇಬ್ಬರು ನಾಯಕರುಗಳು ತಮ್ಮದೇ ಆದ ರೀತಿಯಲ್ಲಿ ನ್ಯಾರೇಟಿವ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಐದು ವರ್ಷವನ್ನು ಪೂರ್ಣ ಮಾಡಬೇಕು, ನನಗೆ ಶಕ್ತಿ ತುಂಬಬೇಕು ಅಂತಂದರೆ ನೀವು 60,000 ಲೀಡರ್ನ ಕೊಡಿ ಅಂತ ವರ್ಣದಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಅವರು. ಜೊತೆಗೆ ನಾನು ಹೈಕಮಾಂಡ್ ಹೇಳಿದರೆ ಬಿಟ್ಕೊಡ್ತೀನಿ ಅನ್ನುವಂಥ ಒಂದು ವಿಚಿತ್ರ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಎರಡೆರಡು ಆಯಾಮಗಳಿರುವಂಥ ಹೇಳಿಕೆಗಳನ್ನು ಭಿನ್ನ ಭಿನ್ನ ಸಂದರ್ಭಗಳಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿ ಡಿಸಿಸಿವ್ ಆಗಿ ಏನು ಹೈಕಮಾಂಡ್ ಹೇಳಿದೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ, ಈ ಸಲ ಖಂಡಿತವಾಗಿಯೂ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ. ಆದರೆ ಅದಕ್ಕೂ ಮುಂಚೆ ಒಕ್ಕಲಿಗ ಒಂದು ಮತ ಏನು ಅಭ್ಯರ್ಥಿಗಳೇ ಆದರೆ ಆ ಅಭ್ಯರ್ಥಿಗಳಿಗೆ ತಕ್ಕ ಸೂಕ್ತ ಮತವನ್ನು ಅಂದರೆ ಅತಿದೊಡ್ಡ ಏನು ಭರ್ಜರಿ ಲೀಡ್ ಜೊತೆ ನೀವು ಗೆಲ್ಲಿಸ್ಕೊಡ್ಬೇಕು ಅನ್ನೋಂಥ ಒಂದು ಮೆಸೇಜನ್ನು ಸಿಕ್ಕಲ್ಲೆಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲೂ ನೆನ್ನೆ ಸ್ಪೆಸಿಫಿಕ್ ಆಗಿ ಹೈಕಮಾಂಡ್ನ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಕೊಂಡು ಅಂದರೆ ಹೈಕಮಾಂಡನ್ನು ಕೂಡ ಉಲ್ಲೇಖ ಮಾಡಿ ಅಂಥದ್ದೊಂದು ಸಂದೇಶ ದಿಲ್ಲಿಯಿಂದಲೇ ಬಂದಿದೆ ಅಂತ ಹೇಳುವ ಮೂಲಕ ಮತ್ತೊಂದು ಸುತ್ತಿನ ಗ್ಯಾಂಬ್ಲಿಂಗ್ ಅಂತ ಕರಿಬೋದು, ಇದನ್ನು ಗ್ಯಾಂಬ್ಲಿಂಗನ್ನು ಶುರು ಮಾಡಿದ್ದಾರೆ. ಆದರೆ ಅದೆಲ್ಲದರ ಹೊರತಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಒಂದು ತಂತ್ರಗಾರಿಕೆಯನ್ನಂತೂ ಸೂಕ್ಷ್ಮವಾಗಿ ಮಾಡಿದ್ದಾರೆ. ಈಗ ನೋಡಿ ಅಧಿಕಾರ ಕೊಡಲಿಲ್ಲ ಅವರಿಗೆ, ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇತ್ತು ಮಿಸ್ ಆಯಿತು ಅನ್ನುವಂಥ ಒಂದು ಪ್ರಮೇಯ ಅಂಥದ್ದೊಂದು ವಿಚಾರ ಬಂದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಶ್ರಮವನ್ನು ವರ್ಚಸ್ಸನ್ನು ಅಥವಾ ಒಕ್ಕಲಿಗ ಸಮುದಾಯದ ಪ್ರೀತಿಯನ್ನು ಅವ್ರ ಮೇಲಿರುವಂಥದ್ದನ್ನು ಅವಮಾನ ಮಾಡಲಿಲ್ಲ ಅನ್ನೋದಕ್ಕೆ ಪೂರಕವಾಗಿ ಏನು ಸಿಂಗಲ್ DCM ಅನ್ನು ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆದರು, ಅದರ ಜೊತೆಗೆ ಪ್ರಭಾವಿ ಖಾತೆಗಳನ್ನು ತಮ್ಮ ಬಳಿ ಇಟ್ಕೊಂಡ್ರು ಮತ್ತು ಎಲ್ಲ ಸರ್ಕಾರದ ಎಲ್ಲ ಜಾಹೀರಾತುಗಳಲ್ಲಿ ಕಾರ್ಯಕ್ರಮಗಳಲ್ಲಿ CMಗೆ ಸಿಗುವಂಥ ಪ್ರಿಫರೆನ್ಸನ್ನು ಈಕ್ವಲ್ ಆಗಿ DCMಗೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಅದರಲ್ಲಿ ಅವರ ವೈಯಕ್ತಿಕ ಚಾಣಾಕ್ಷತನ ಮತ್ತು ಜಿದ್ದಿನ ರಾಜಕಾರಣವೂ ಇರ್ಬೋದು, ಆದರೆ ಸಮುದಾಯಕ್ಕೆ ಕೊಡಬೇಕಾಗಿರುವಂಥ ಮೆಸೇಜನ್ನು ಹಂತ ಹಂತದಲ್ಲೂ ಕೂಡ ಕೊಡ್ತಾ ಬಂದರು. ಜೊತೆಗೆ ಜಾತಿ ಜನಗಣತಿ ಅಂತ ಬಂದಂಥ ಸಂದರ್ಭದಲ್ಲಿ ಒಕ್ಕಲಿಗರ ಪರವಾಗಿ ಅಂದರೆ ಈ ಜಾತಿ ಜನಗಣತಿಯನ್ನು ವಿರೋಧಿಸಿ ಸಹಿಯನ್ನು ಕೂಡ ಹಾಕಿ ಸಮುದಾಯದ ಪ್ರೀತಿಯನ್ನು ಕೂಡ ಮೆರೆದರು. ಅಂದರೆ ಪ್ರತಿಯೊಂದು ಹೆಜ್ಜೆ ಸಂದರ್ಭಗಳಲ್ಲೂ ಕೂಡ ತಮ್ಮ ಸಮುದಾಯಕ್ಕೆ ಏನೇನು ಮೆಸೇಜನ್ನು ಕೊಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದೆಲ್ಲದರ ಹೊರತಾಗಿಯೂ ಕೂಡ ಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ದು ಮುಖ್ಯಮಂತ್ರಿ ಹುದ್ದೆ, ಅದಕ್ಕೆ ಸಮನಾದಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಮತ್ತು ಈಗ ಹೊಸದಾಗಿ ಒಕ್ಕಲಿಗ ಸಾಮ್ರಾಜ್ಯದ ಮುಂದಿನ ಅಂದರೆ ಈ ಒಂದು ಒಕ್ಕಲಿಗ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆಯಾಗಿ ಏನು ದೇವೇಗೌಡರನ್ನು ಮೆರೆಸಿತು ಆ ಸಮುದಾಯ, ಅವರ ನಂತರ ಅಂದರೆ ಈ ಮುಂದಿನ ಭರವಸೆಯ ನಾಯಕ ಯಾರು ಅನ್ನುವಂಥ ಒಂದು ವಿಚಾರಕ್ಕೆ ಅತಿದೊಡ್ಡ ನಿರ್ಣಾಯಕ ಮತಯುದ್ಧ ನಡೀತಾ ಇರುವಂಥದ್ದು ಈ ಲೋಕಸಭೆಯಲ್ಲಿ. ಯಾಕಂದರೆ ಒಂದು ಕಡೆ HDK ಕ್ಯಾಂಪು ಅಥವಾ ದೇವೇಗೌಡರ ಹೆಸರನ್ನು ಇಟ್ಕೊಂಡು ಅವರ ಅಸ್ಮಿತಿಯಲ್ಲಿ ನಿಜವಾದ ಗೌಡರು ಅಂದರೆ ದೇವೇಗೌಡರು, ಬಾಕಿಯವರೆಲ್ಲ ಬರೀ ಏನು ಅಂಥದ್ದೊಂದು ವರ್ಚಸ್ಸಿಲ್ಲದೆ ಇರುವಂಥ ಬರೀ ಮಾರ್ಕೆಟಿಂಗ್ ಮ್ಯಾನೇಜರ್ಗಳು ಅನ್ನುವಂಥ ಒಂದು ಪಾಪ್ಯುಲರ್ ನರೇಟಿವ್ನ ಬಿಲ್ಡ್ ಮಾಡ್ತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ವರ್ಚಸ್ವಿ ನಾಯಕರಾಗಿ ಬೆಳೀತಾ ಇದ್ದಾರೆ ಸಮುದಾಯದಲ್ಲಿ, ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಪಾಪ್ಯುಲರ್ ನರೇಟಿವ್ನ ಅವ್ರ ಕಡೆಯಿಂದ ಬಿಲ್ಡ್ ಮಾಡ್ತಿರೋದು. ಸೊ ಈ ಹಿನ್ನೆಲೆಯಲ್ಲಿ ಎರಡೂ ಕ್ಯಾಂಪ್ಗಳು ಕೂಡ ಅಲ್ಲಲ್ಲಿ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ತಮ್ಮ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮತ್ತೊಮ್ಮೆ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಕೊಟ್ಟಷ್ಟೇ ಅಥವಾ ಪ್ರತಿಕ್ರಿಯೆ ಸಿಕ್ಕಷ್ಟೇ ಪ್ರಮಾಣದಲ್ಲಿ ಸಿಗುತ್ತೋ ಬಿಡುತ್ತೋ ಅಥವಾ ಅದರ ಒಂದು ಬಿರುಸು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೋ ತೀವ್ರತೆ ಇಲ್ವಾ, ಆದರೆ ಅಂಥದ್ದೊಂದು ಕಾರ್ಡನ್ನು ಪ್ಲೇ ಮಾಡುವ ಮೂಲಕ ಜೊತೆಗೆ ದಿಲ್ಲಿಯಿಂದ ಸಂದೇಶ ಬಂದಿದೆ ಅಂತ ಒಂದು ಹೊಸದಾಗಿ ಅದನ್ನು ಹೆಚ್ಚುವರಿ ತೂಕ ಬರುವಂತೆ ಆ ಮಾತಿಗೊಂದು ತೂಕ ಬರುವಂತೆ ಆ ಒಂದು ಪದಗಳನ್ನು ಬಳಸೋದ್ರ ಮೂಲಕ ಸೂಕ್ಷ್ಮವಾಗಿ ಹಳೆ ಮೈಸೂರಿನ ಭೇಟಿಯನ್ನು ಆಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು 8-10 ಸ್ಥಾನಗಳನ್ನು ಹಳೆ ಮೈಸೂರಲ್ಲಿ ಏನು ಲಿಸ್ಟ್ ಔಟ್ ಮಾಡ್ಕೊಂಡಿದ್ರು ತಮ್ಮ ವರ್ಚಸ್ಸನ್ನು ಕಾಪಾಡ್ಕೊಳ್ಳಿಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿನ ಏನು BJP ಪರ ಮತದಾರ ಅಥವಾ ಹೊಸ ಮತದಾರರು ಮೋದಿ ವರ್ಚಸ್ ಇರುವಂಥ ಮತದಾರ ಅವ್ರ ಪ್ರಭಾವಕ್ಕೊಳಗಾಗುವಂಥ ಮತದಾರ ಹೊರತಾಗಿ ಕೂಡ ಬೆಂಗಳೂರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡ್ರು ಕೂಡ ಸವಾಲುಗಳಿದೆ. ಆದರೆ ಈ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಅಂತ ಬಂದಂಥ ಸಂದರ್ಭದಲ್ಲಿ ಮೈಸೂರು, ಮಂಡ್ಯ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಅದರಲ್ಲೂ ಪ್ರಮುಖವಾಗಿ ಒಕ್ಕಲಿಗ ಸಾಮ್ರಾಜ್ಯದ ಮುಂದಿನ ನಾಯಕ ಯಾರು, ಮುಂದಿನ ಉತ್ತರಾಧಿಕಾರಿಯನ್ನು ಯಾರು ಅನ್ನೋದಕ್ಕೆ ಈ ಒಂದು ನಿರ್ಣಾಯಕ ಹಂತದಲ್ಲಿ ಒಂದು ಮತ ಸಮರ ನಡೀತಾ ಇರೋದ್ರಿಂದ ಎಲ್ಲ ಆಯಾಮಗಳಲ್ಲೂ ಕೂಡ ತಮ್ಮ ಒಂದು ಪೊಲಿಟಿಕಲ್ ಮಾರ್ಕೆಟಿಂಗ್ ಅನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೋತಾ ಇದ್ದಾರೆ. ಜೊತೆಗೆ ಮತದಾರರಿಗೂ ಕೂಡ ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಚೈತ್ರ ಓಕೆ ಮಧು, ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ News 18 Kannada ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನು
ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.